ಪಾರ್ಟಿಯ ಒಬ್ಬ ಯುವಕ ನಿಷ್ಠಾವಂತ ಕಾರ್ಯಕರ್ತ ಚನ್ನಬಸಪ್ಪ ಸಂಘಟನೆಯಲ್ಲೂ ಕೂಡ ಸಾಕಷ್ಟು ವರ್ಷದಿಂದ ಶ್ರಮ ಹಾಕಿದ್ದಾರೆ. ಆಡಳಿತದ ಅನುಭವ ಕೂಡ ಇದೆ. ಶಿವಮೊಗ್ಗ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಈಗಿನ ಕಾರ್ಪೊರೇಟರ್ ಕೂಡ ಆಗಿದ್ದಾರೆ. ಆಡಳಿತ ಪಕ್ಷದ ನಾಯಕರು ಕೂಡ ಆಗಿದ್ದರು. ನಗರಸಭೆ ಅಧ್ಯಕ್ಷರು ಕೂಡ ಆಗಿ ಸೇವೆ ಮಾಡಿದ್ದಾರೆ. ಅಂತ ಒಬ್ಬ ಯುವಕನಿಗೆ ಇವತ್ತು ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರೋದು ನಿಜಕ್ಕೂ ನಮಗೆಲ್ರಿಗೂ ತುಂಬ ಸಂತೋಷ ಅನ್ನೋಂಥ ಅಂಶ ಎಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನಾಯಕರು ಮಕ್ಕಳಿಗೆ ಟಿಕೆಟ್ ಕೊಟ್ಟಿರಿ, ನೀವು ನಿವೃತ್ತಿ ಘೋಷಣೆ ಮಾಡ್ಕೊಂಡಿದ್ರಿ, ನಿಮ್ಮ ಮಗನಿಗೂ ಸಿಗೋ ನಿರೀಕ್ಷೆ ಇತ್ತು, ಯಾಕೆ ಮಿಸ್ ಆಗೋದಕ್ಕೆ ಅಂತ? ಭಾರತೀಯ ಜನತಾ ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಯಾಕೆ ಅನ್ನೋಂಥ ಪ್ರಶ್ನೆ ಯಾರು ಕೇಳಬಾರ್ದು. ನಮ್ಮಂಥ ಹಿರಿಯರೆಲ್ಲ ಸೇರಿಕೊಂಡು ಯೋಚನೆ ಮಾಡಿರ್ತಾರೆ ಯಾರಿಗೆ ಕೊಡಬೇಕು ಅಂತ. ಅಧಿಕಾರಿ ಹಿರಿಯರು ತೀರ್ಮಾನ ಮಾಡಿದರೆ ಚನ್ನಬಸಪ್ಪ ನಮ್ಮ ಅಭ್ಯರ್ಥಿ ಅಂತ ಅವ್ರು ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ. ಸರ್, ಕಾರ್ಯಕರ್ತರು ಅಭಿಮಾನಿಗಳು ಒತ್ತಡ ಇತ್ತು ಕಾಂತೇಶ್ ಅವರೇ ಅಭ್ಯರ್ಥಿ ಆಗಬೇಕು ಅಂತ. ಕಾಂತೇಶ್ ಅಭ್ಯರ್ಥಿ ಆಗಬೇಕು ಅಂತ ಕಾರ್ಯಕರ್ತರದು ಅಭಿಮಾನಿಗಳದು ನಾಗರಿಕರು ಒತ್ತಾಯ ಇದ್ದಿದ್ದು ಹೌದು, ನಾನು ಇಲ್ಲ ಅಂದಿಲ್ಲ. ಆದರೆ ಎಲ್ಲರೂ ಕೂಡ ಕಾರ್ಯಕರ್ತರು ಇರ್ತಾರೆ, ಎಲ್ಲರೂ ಅಭಿಮಾನಿಗಳು ಇರ್ತಾರೆ, ಎಲ್ರಿಗೂ ಒತ್ತಡ ಇದ್ದೇ ಇರುತ್ತೆ. ಹಿರಿಯರು ಯೋಚನೆ ಮಾಡಿ ತೀರ್ಮಾನ ತಗೊಂಡ ಮೇಲೆ ಅದನ್ನು ಪ್ರಶ್ನೆ ಕೇಳೋಕ್ಕೆ ಹೋಗಬಾರ್ದು. ಸರ್, ನೀವು ಯಾವ ರೀತಿಯಲ್ಲಿ ಚುನಾವಣೆಯಲ್ಲಿ ತೊಡಗಿಸ್ಕೊಂತೀರಿ? ನೂರಕ್ಕೆ ನೂರು ಇವಾಗ ಚನ್ನಬಸಪ್ಪ ಗೆಲ್ಲೋ ತನಕೂ ನಾನು ಬಿಡಲ್ಲ. ನಾನು ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ, ಚನ್ನಬಸಪ್ಪನ ಗೆಲ್ಲಿಸೇ ಗೆಲ್ಲಿಸ್ತೀವಿ. ಸರ್, ಜಗದೀಶ್ ಶೆಟ್ಟರ್ ಕೂಡ ಟಿಕೆಟ್ ಸಿಗಲ್ಲ ಅಂತ ಹೊರಗೋದ್ರು, ಈಶ್ವರಪ್ಪ ಅವರು ಪಕ್ಷಕ್ಕೆ ನಿಷ್ಠೆ ತೋರಿಸಿದ್ದೇ ಎಲ್ಲ ಹಿನ್ನಡೆ ಆಯ್ತು ಅಂತ. ಪಕ್ಷ ತೋರಿಸಿದ್ದು ಹಿನ್ನಡೆ ಅಂತಲ್ಲ, ಪಕ್ಷ ಏನು ತೀರ್ಮಾನಕ್ಕೂ ಅದು ಈಶ್ವರಪ್ಪ ಬದ್ಧ ಅಷ್ಟೇ. ಹಿನ್ನಡೆ ಅಂತ ಪ್ರಶ್ನೆ ಯಾಕೆ ಅನ್ಕೋಬೇಕು ಇದನ್ನು? ನನ್ನ ಮಗನಿಗೊಂದು ಟಿಕೆಟ್ ಸಿಗಲಿಲ್ಲ ಅಂದ ತಕ್ಷಣ ಅದು ಹಿನ್ನಡೆಯೇನು? ಯಾವ ಕಾರಣಕ್ಕೂ ಅಲ್ಲ. ಪಕ್ಷ ಇವತ್ತು ಯಾರು ಅಭ್ಯರ್ಥಿ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದಾರೋ ಅದಕ್ಕೆ ನಾವೆಲ್ಲ ಸೇರಿಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಿಗೋ ನಿರೀಕ್ಷೆ ಇದೆಯಾ ಸರ್? ಯಾವುದಕ್ಕೆ? ಮಗನ ಅವನೇನಕ್ಕೆ, ಅವನು ಹೆಂಗೆ ಕೆಲಸ ಮಾಡ್ತಾನೆ ಅದರೊಂದು ಪಕ್ಷ ತೀರ್ಮಾನ ಮಾಡುತ್ತೆ ಅವನೇನು ಸ್ಥಾನಮಾನ ಕೊಡಬೇಕು ಅಂತ. ಯಾಕೆಂತಂದರೆ ಯಾವುದು ಚುನಾವಣೆ ಲೆಕ್ಕ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡೋದಲ್ಲ, ಸಮಾಜ ಸೇವೆ ಮಾಡ್ತಾ ಹೋಗ್ತಾಯಿರ್ತೀವಿ. ಹೋದಂಥ ಸಂದರ್ಭದಲ್ಲಿ ಯಾವ ಸೀಟ್ ಸಿಗುತ್ತೆ ಯಾವ ಸೀಟ್ ಸಿಗೋಲ್ಲ ಅಂತ ಹೇಳೋಕ್ಕೆ ಬರೋಲ್ಲ, ಆ ಪ್ರಕಾರ ಚುನಾವಣೆಗಳು ನಡೆಯುತ್ತೆ. ಅವಕಾಶ ಸಿಕ್ಕವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಇಲ್ಲಿದ್ದವ್ರಿಗೆ ಇಲ್ಲ. ಸರ್, ಯಾಕೆಂದ್ರೆ ಆನಂದ್ ಸಿಂಗ್ ಮಗನ ಕೊಟ್ಟರು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಗು ಕೊಟ್ಟರು, ಅರವಿಂದ ಲಿಂಬಾವಳಿ ಪತ್ನಿ ಕೊಟ್ಟರು, ಇಲ್ಲಿ ಯಾಕೆ ಅದು ಪರಿಗಣಿಸ್ತಾರೆ? ನಾನು ಅದಕ್ಕೆ ಹೇಳ್ತೀನಲ್ಲ, ಯಾಕೆ ಏನಂತ ಪ್ರಶ್ನೆ ಯಾರು ಕೇಳಬಾರ್ದು. ಹಿರಿಯರು ತೀರ್ಮಾನ ಮಾಡಿದರೆ ಅದನ್ನು ಅದಕ್ಕೆ ನಾವೆಲ್ಲ ಬದ್ಧ. ಸರ್, ಆಯ್ದ್ರ ಮನೆ ಹೋಗಲಿ, ಅವ್ರಿಗೆ ಸ್ವತಂತ್ರ ಇದೆ, ಪ್ರಜಾಪ್ರಭುತ್ವದಲ್ಲಿ ಆಯಾ ಪಕ್ಷಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ಆ ನಂಬಿಕೆ ಮೇಲೆ JDSನ ವಿಚಾರ ಸಿದ್ಧಾಂತವನ್ನು ನಂಬಿಕೊಂಡು ಅವ್ರು ಹೋಗಿದ್ದಾರೆ, ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.